ಮಿಸ್ಟರ್ ತ್ಯಾಗರಾಜ್ ಪರವಾಗಿಲ್ಲ. ಏನ್ ಬಿಡ್ಬೇಕು ಈ ಒಂದು ವಾಯ್ಸ್ಗೆ ಕಮೆಂಟ್ ಹೇಳ್ತಿರಲ್ಲ ಯಾವಾಗ್ಲೂ ನೀವು ಇಲ್ಲಿ ಒಂದೇ ವಾಯ್ಸ್ ಹೇಳ್ತಿರಲ್ಲ ಹಂಗಿದೆ ಕಣ್ರಿ ಹೇಳಿ ಇಲ್ಲಿ ಯಾರೋ ಸತ್ತೋಗಿದ್ರು ಅಂತ ಈ ವಾಯ್ಸ್ ಕೊಟ್ಟಿಲ್ಲ ಕಣ್ರಿ ಯಾವನೊಬ್ಬ ಮೂರ್ ಸಲ ಒಬ್ಬಳಿಗೆ ಚುಂಬಿಸ್ಬಿಟ್ಟ ಅಂತ ಆ ಚಾನ್ಸ್ ನಿಮಗ್ ಸಿಗ್ಲಿಲ್ಲ ಅಂತ ನಿಮಗ್ ಸಿಗ್ಲಿಲ್ಲ ಅಂತ ನಿಮ್ಗೇನ್ ಬೇಜಾರ ಇಲ್ವಾ ನೋಡ್ರಿ ಪ್ರತಿಷ್ಠಿತ ಗ್ರ್ಯಾಂಡ್ ಸ್ಲ್ಯಾಮ್ ಟೆನ್ನಿಸ್ ಟೂರ್ನಿಯಾದ ಫ್ರೆಂಚ್ ಓಪನ್ ನಲ್ಲಿ ಆತಿಥ್ಯ ಫ್ರಾನ್ಸ್ ಯುವ ಆಟಗಾರ ಮೆಕ್ಸಿಮ್ ಅಮಾವ್ ಪತ್ರಕರ್ತೆಯೊಬ್ಬರಿಗೆ ಚುಂಬಿಸಿ ರೋಲ್ಯಾಂಡ್ ಗ್ಯಾರೋಸನ್ ನಲ್ಲಿ ನಿಷೇಧ ಶಿಕ್ಷೆಗೆ ಗುರಿಯಾಗಿದ್ದಾರಂತೆ. ಇವಾಗ ನೀವು ಇಷ್ಟೇನು ಹೇಳಿದ್ರಲ್ಲ ಏನ್ ಹೇಳಿದ್ರಿ ನೀವು ಕಂಡ್ರಿ ಅವನ ಬಗ್ಗೆ ಬರ್ದಿರಂತ ಹೇಳ್ತಾರೆ. ಅದು ಆಕ್ಚುಲಿ ಈ ಕ್ಲೋಕೋಡ್ ಟೂರ್ನಿಯ ಮೊದಲ ಸುತ್ತಿನ ಪಂದ್ಯದಲ್ಲೇ ಸೋತು ಹೊರಬಿದ್ದ 21 ವರ್ಷದ ಹಾಗೂ ವಿಶ್ವದ 287ನೇ ರ್ಯಾಂಕ್ನ ಆಟಗಾರ ಮೆಕ್ಸಿಕಾಮ್ ಅಮಾವ್ ಪಂದ್ಯದ ನಂತರ ಪತ್ರಕರ್ತೆಯೊಬ್ಬಳು ಬಂದ್ಬಿಟ್ಟು ಸಂದರ್ಶನ ಪಡೆಯಲು ಮುಂದಾದ ಒಂದು ಸಂದರ್ಭದಲ್ಲಿ ಅವಳನ್ನ ಹಿಡ್ಕೊಂಡು ಅವಳ ಕೊರಳಿಗೆ 3 ಬಾರಿ ಅಂತ ಮುಟ್ಟಿಕೊಟ್ಟನಂತೆ. ಅವಳು ವಿರೋಧ ವ್ಯಕ್ತಪಡಿಸಿದ್ರು ಅವಳನ್ನ ಹಿಡಿದು ಎಳೆದು ಚುಂಬಿಸ್ಬಿಟ್ಟಿದ್ದಾನಂತೆ ಕಣ್ರಿ. ಹೇಳಿದ್ರು ಗೊತ್ತಾ ಅದರಲ್ಲಿ ಅದ್ ಮಾತ್ರ ಓದಾಗ್ತಾರೆ. ಅದಕ್ಕೆ ನೀವು ಇನ್ಮೇಲೆ ಈ ತರ ನ್ಯೂಸ್ ಓದಕ್ ಹೋಗ್ಬೇಡಿ. ನ್ಯೂಸ್ ಅನ್ನು ಓದ್ಬಿಟ್ಟು ಅರ್ಥ ಮಾಡ್ಕೊಂಡು ನಿಮ್ ಭಾಷೆಯಲ್ಲಿ ಅವಾಗ್ಲೇ ಅರ್ಥ ಆಗೋದು. ಸುಮ್ನೆ ರೀ ಇದು ಮುತ್ ಮ್ಯಾಟರ್ ಇದು. ಸೊ ಹೊಟ್ಟೆ ಇವಾಗ ಪತ್ರಕರ್ತೆಗೆ ಇವ್ನು ಚುಂಬಿಸಿದಾನೆ ಅಂತ ಬೇಜಾರು ಮಾಡ್ಕೊಂಡಿದ್ದೀರಾ? ಮತ್ತೆ ಬೇಜಾರಾಗದೆ ಇರುತ್ತಾ? ಓ ಪಾಪ ಅವನು ಈ ತರ ಚುಂಬಿಸ್ತ ಅನ್ಕೊಂಡು ನೀವ್ ಯಾಕ್ರಿ ಬೇಜಾರು ಮಾಡ್ಕೋಬೇಕು? ಅಥವಾ ನೀವ್ ಯಾಕೆ ಅವ್ರ ಮೇಲೆ ಅಪವಾದ ಹೊರಿಸ್ಬೇಕು? ಈ ಫಾರಿನರ್ಸ್ಗೆ ಅಂತ ಚುಂಬಿಸೋದಿದೆ ಗೊತ್ತಾ, ಅದೊಂಥರ ರೋಗ. ಅಷ್ಟೇನಾ ನಿಮ್ ಶಾಕು? ಅಷ್ಟೇ ಅಂತ ಸಾಂಗ್ ಹಾಕೊಳ್ಳಿ.